ಗೈಸ್ 2019 ಕ್ವಶನ್ ಪೇಪರ್ ಅನ್ನು ಕೂಡ ಕಾಸ್ಟ್ ಶೀಟ್ ಗೆ ಜಾಬ್ ಕಾಸ್ಟ್ ಶೀಟ್ ಅಥವಾ ಬ್ಯಾಚ್ ಕಾಸ್ಟ್ ಗೆ ನಮ್ಮ ಹತ್ರ ಒಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ಜಾಬ್ ಆಫ್ಟರ್ 25% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. 25% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ಕಾಸ್ಟ್ ಗೊತ್ತಿರುತ್ತೆ, ಅದರ ಮೇಲೆ 25% ಡೈರೆಕ್ಟ್ ಆಗಿ ಹಾಕೋದು. ಪ್ರಾಫಿಟ್ ನ ಟೋಟಲ್ ಕಾಸ್ಟ್ ಆಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ. ಓಕೆನಾ? ಮೆಟೀರಿಯಲ್ಸ್ 24,000, ವೇಜಸ್ ಡಿಪಾರ್ಟ್ಮೆಂಟ್ ಎಬಿಸಿ 120, 80, 40, 100, 60, 50, ವೇರಿಯಬಲ್ ಓವರ್ ಹೆಡ್ಸ್ 40 ಪರ್ ಆರ್, ಫಿಕ್ಸ್ ಓವರ್ ಹೆಡ್ 50,000 ಫಾರ್ 2,000 ಅವರ್ಸ್. ಓಕೆನಾ? ಈಗ ಫಸ್ಟ್ ಮೆಟೀರಿಯಲ್ಸ್ ಹಾಕೋಣ. ಮೆಟೀರಿಯಲ್ಸ್ ಎಷ್ಟಪ್ಪ ಇದೆ? 24,000. ಇದಕ್ಕೆ ವೇಜಸ್, ವೇಜಸ್ ಡಿಪಾರ್ಟ್ಮೆಂಟ್ ಎ ಬಿ ಅಂಡ್ ಸಿ 120 hours into 100 is 12,000, 80 hours into 60, 4,800, 40 into 50 is 2,000, so total 18,800, and this comes to 42,800. ಇದನ್ನೇನಂತ ಕರೆಯೋಣ ಪ್ರೈಮ್ ಕಾಸ್ಟ್. ಇದು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್. ನೆಕ್ಸ್ಟ್ ಇದಕ್ಕೆ ಏನ್ ಆಡ್ ಮಾಡಬೇಕು? ಫ್ಯಾಕ್ಟರಿ ಓವರ್ ಹೆಡ್ಸ್. ಇಲ್ಲಿ ಫ್ಯಾಕ್ಟರಿ ಅಂದ್ರೆ ವೇರಿಯಬಲ್, ಕರೆಕ್ಟಾ? ವೇರಿಯಬಲ್ ಓವರ್ ಹೆಡ್ಸ್ ಎಷ್ಟಿದೆ ಅಂತೆ? 40 rupees ಪರ್ ಅವರ್ ಇದೆ ಅಂತೆ. ಟೋಟಲ್ ಎಷ್ಟು ಅವರ್ ಕೆಲಸ ಮಾಡಿದೀವಪ್ಪ? 240 hours ಕೆಲಸ ಮಾಡಿದೀವಿ. 1 hour 40 rupees ಕೊಟ್ರೆ 240 hours ಎಷ್ಟು ಆಗುತ್ತೆ? 9,600 rupees ಆಗುತ್ತೆ. ಆಗ ನಮಗೆ 52,400 ಏನ್ ಬರುತ್ತೆ? ಫ್ಯಾಕ್ಟರಿ ಕಾಸ್ಟ್ ಬರುತ್ತೆ. ಇದಕ್ಕೆ ಆಫೀಸ್ ಓವರ್ ಹೆಡ್ ಆಡ್ ಮಾಡ್ತೇವೆ. ಆಫೀಸ್ ಓವರ್ ಹೆಡ್ ಅಂದ್ರೂ ಒಂದೇ, ಫಿಕ್ಸ್ ಓವರ್ ಹೆಡ್ ಅಂದ್ರೂ ಒಂದೇ. ಫಿಕ್ಸ್ ಓವರ್ ಹೆಡ್ 50,000 rupees ಇದೆಯಂತೆ, ಒಟ್ಟು 2,000 hours ಕೆಲಸ ಮಾಡುತ್ತೆ. ಆದ್ರೆ ನಾವು ಮಾಡಿರೋದು ಎಷ್ಟು ಗಂಟೆ? ಓನ್ಲಿ 240 hours, ಕರೆಕ್ಟಾ? 50,000 rupees 2,000 hours ವರ್ಕ್ ಮಾಡುತ್ತೆ, ಬಟ್ ಮಾಡಿದ್ರೆ 6,000. ಅಲ್ಲಿಗೆ ಎಷ್ಟ್ ಬರುತ್ತೆ ಟೋಟಲ್ ಕಾಸ್ಟ್? 58,400. ಇದಕ್ಕೆ ಏನ್ ಆಡ್ ಮಾಡ್ಬೇಕು? ಪ್ರಾಫಿಟ್ ಆಡ್ ಮಾಡ್ಬೇಕು. ಅವನು ಪಾಯಿಂಟ್ ಅಲ್ಲಿ ಏನಿದ್ದಾರೆ, 25% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ಅಲ್ಲಿಗೆ 58,400, 14,600, 14,600, 14,600, 5 marks. ನೋಡಿ 2022 ನಲ್ಲಿ ಕೂಡ ಇದೇ ತರ ಕ್ವಶನ್ ಕೇಳಿದ್ದಾರೆ, ಕರೆಕ್ಟಾ? 2019 ಅಲ್ಲೂ ಇದೇ ತರ ಕೇಳಿದ್ದಾರೆ. 18 ಅಲ್ಲೂ ಹೆಚ್ಚು ಕಡಿಮೆ ಇದೇ ತರದ್ದು ಬರುತ್ತೆ. 23 ನಲ್ಲೂ ಇದೇ ತರದ್ದು ಬರುತ್ತೆ. ಚಿಂತೆ ಮಾಡ್ತೀವಿ. 3 ನಿಮಿಷ.